ಈಗಿನ ಕಲುಷಿತ ವಾತಾವರಣದಲ್ಲಿ ಮನುಷ್ಯನಿಗೆ ಒಂದಲ್ಲ ಒಂದು ಕಾಯಿಲೆಗಳಿಂದ ಬಳಲುವ ಪರಿಸ್ಥಿತಿ ಬಂದೊದಗಿದೆ. ವಾತಾವರಣದಲ್ಲಿನ ಶುದ್ಧ ಗಾಳಿ ಹಳ್ಳಿಗಾಡು ಪ್ರದೇಶಗಳಲ್ಲಿ ಬಿಟ್ಟರೆ ನಗರ ಪ್ರದೇಶಗಳಲ್ಲಿ ಕಾಣುವುದು ಮರೀಚಿಕೆ ಮಾತಾಗಿದೆ. ಉತ್ತಮ ಪರಿಸರವಿಲ್ಲದೆ ಶುದ್ಧ ಗಾಳಿ ಇಲ್ಲದೆ ಬದುಕುವ ಪರಿಸ್ಥಿತಿ ಮನುಷ್ಯನಿಗೆ ಬಂದೊದಗಿದೆ. ದಿನೇ ದಿನೇ ವಾಯುಮಾಲಿನ್ಯ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಇಲ್ಲೊಬ್ಬರು ನೆಲಮಂಗಲದಲ್ಲಿ ಮೊಟ್ಟಮೊದಲ ಬಾರಿಗೆ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಓಪನ್ ಮಾಡಿ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಮುಂದಾಗಿರುವುದು ನಿಜಕ್ಕೂ ಸಂತೋಷದ ವಿಷಯ. ಪರಿಸರಕ್ಕೆ ಏನು ಹಾನಿ ಉಂಟಾಗ್ತಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಕಲ್ ಚಾರ್ಜ್ ಬೈಕನ್ನು ಯೂಸ್ ಮಾಡಬೇಕು. ಜನಗಳು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನಮ್ಮ ದೇಶದ ಒಂದು ಮಾದರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಚಾರ್ಜಿಂಗ್ ಎಲೆಕ್ಟ್ರಿಕಲ್ ಬೈಕನ್ನು ಚಾರ್ಜ್ ಮಾಡಬೇಕು. 15/6/2025 ಇದು ಎಲ್ಲ ಜನಗಳಿಗೆ ಅನುಕೂಲ ಆಗಬೇಕು. ಹೆಚ್ಚಾಗಿ ಜನರು ತೊಗೊಳ್ಬೇಕು, ಯೂಸ್ ಮಾಡಬೇಕು. ಅದ್ರ ಬಗ್ಗೆ ತಿಳ್ಕೊಂಡು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲದ ನಗರಸಭೆ ವ್ಯಾಪ್ತಿಯ ರೇಣುಕಾ ನಗರದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಸಿಂಧು ಮೋಟರ್ ಶೋರೂಮ್ನ ಮಾಲೀಕ ಕೆಂಪರಾಜು ನೂತನವಾಗಿ ಪ್ರಾರಂಭಿಸಿದ್ದಾರೆ. ನಂತರ ನಮ್ಮೊಂದಿಗೆ ಮಾತನಾಡಿ, ದೇಶದಲ್ಲಿ ವಾಯುಮಾಲಿನ್ಯ ದಿನೇ ದಿನೇ ವಿಪರೀತವಾಗುತ್ತಿದೆ. ಹೀಗಾಗಿ ಸಮಾಜದ ಜನ ಇಂಧನ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ಬಳಕೆ ಮಾಡುವ ಮೂಲಕ ವಾಯುಮಾಲಿನ್ಯ ತಡೆಗಟ್ಟಲು ಮುಂದಾಗಬೇಕಿದೆ. ಹಾಗಾಗಿ ನೆಲಮಂಗಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವಾಹನಗಳ ಶೋರೂಮ್ ಪ್ರಾರಂಭಿಸಲಾಗಿದೆ ಎಂದರು. ಸರ್, ಓಕೆ, ನಮ್ಮ ಶೋರೂಮಲ್ಲಿ 4 ಮಾಡೆಲ್ಸ್ ಬರುತ್ತೆ. ಅದನ್ನು ಸ್ಟಾರ್ಟಿಂಗ್ ಪ್ರೈಸ್ ಬಂದು 67,000 ಇದೆ. 67,000 ಲೈಟ್ ಅಂತ ಹೇಳಿ ಬರುತ್ತೆ ಓಕೆನವಾದಲ್ಲಿ. ಆ ಸೆಕೆಂಡ್ ಒನ್ ಪ್ರೈಸ್ ಬಂದು 68,500 ಇದೆ, ಅದು ಲೈಟ್ ಮಾಡಲಲ್ಲೇ. ಮತ್ತು ಟಾಪ್ ಎಂಡ್ ಬಂದು ಪಲ್ಸ್ ಪ್ರೋ ಅಂತ ಹೇಳಿದ್ರು 90,127 ಆನ್ರೋಡ್ ಪ್ರೈಸ್ ಇದೆ. ಅದಕ್ಕೂ ಟಾಪ್ ಅಂತ ಹೇಳಿದ್ರೆ 130,000 ಇದೆ. ಇಷ್ಟು ಮಾಡೆಲ್ಸ್ಗಳು ನಮ್ಮ ಶೋರೂಮಲ್ಲಿ ಸಿಗ್ತಾನೆ ಸರ್.